ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಪ್ರೌಢಶಾಲೆ ಬಹಳಷ್ಟು ಶಿಥಿಲಗೊಂಡಿದೆ, ಬಹಳಷ್ಟು ಓಲ್ಡ್ ಸ್ಟ್ರಕ್ಚರ್ ಆಗಿರೋ ಕಾರಣ ಅವರು ಶಾಲೆಯಲ್ಲಿ ಇದ್ದಂತ ಎಲ್ಲ ಪ್ರಿನ್ಸಿಪಲ್ಸ್ ಟೀಚರ್ಸ್ ಶೋಮಶೇಖರ್ ಡಿಯವರ್ನ ಮತ್ತು ಶಾಂತಕೋರ್ನ ರಿಕ್ವೆಸ್ಟ್ ಮಾಡಿರೋ ಕಾರಣ ಅಲ್ಲಿ ವಿಸಿಟ್ ಮಾಡಿದ್ದೆ. ಮಕ್ಕಳೆಲ್ಲ ಓದ್ಕೊಂಡು ನೋಡಿದ್ರೆ ಬಹಳಷ್ಟು ನೋವಾಗಿದೆ. ಅದಕ್ಕೋಸ್ಕರವಾಗಿ ಹೊಸ ಶಾಲೆ ಕಟ್ಟಿಕೊಡಬೇಕಾದ್ರಿಗಿನ ಸ್ವಲ್ಪ ಒಂದು ಓಲ್ಡ್ ಸ್ಟ್ರಕ್ಚರ್ಸ್ ಇರೋ ಕಾರಣ ನಮ್ಮ ಪಿ ಡಬ್ಲ್ಯೂ ಡಿನಿಂದ ರಿಪೋರ್ಟ್ ಕೇಳಿದ್ದೀನಿ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಮತ್ತು ಸರ್ವೆ ಆಫ್ ಇಂಡಿಯಾದಿಂದ ಕೂಡ ಏನೇನು ಲೋಪದೋಷ ಇದೆ ಅನ್ನೋದಕ್ಕಿಂತ ಅಬ್ಜೆಕ್ಷನ್ಸ್ ಏನು ಬರ್ಬೋದು ಅನ್ನೋಂತ ನೋಡಿಕೊಂಡು ಅದನ್ನು ಪುನಃ ಹೊಸ ಶಾಲೆ ಮಾಡೋ ಸಲುವಾಗಿ ಅದು ಪ್ರಾರಂಭ ಮಾಡಬೇಕಂತೇಳಿ ಒಂದು ನಿರ್ಧಾರವನ್ನು ತೊಗೊಂಡಿದ್ವಿ. ಅಲ್ಲಿ ತನಕ ಏನು ಮಾಡಬೇಕನ್ನೋಂಥ ಟೈಮಲ್ಲಿ ಅಲ್ಲಿ ಬಗಲ್ಗಡೆ ಪ್ರೈಮರಿ ಶಾಲೆ ಇದೆ, ಆ ಪ್ರೈಮರಿ ಶಾಲೆಯಲ್ಲಿ ಶಿಫ್ಟ್ ವೈಸ್ ಏನು ಮುಂಚೆಲೆ ಪ್ರೈಮರಿ ಮತ್ತು ಮಧ್ಯಾಹ್ನ ಹೈಸ್ಕೂಲ್ ಶಾಲೆ ನಡೆಸಬೇಕಂತೇಳಿ ಇವತ್ತು ಆದೇಶವನ್ನು ಕೂಡ ನಾನು ಮಾಡಿದ್ದೀನಿ. ಎರಡು ಮೂರು ದಿನ ಒಳಗಡೆ ಸ್ವಲ್ಪ ಮಕ್ಕಳಿಗೆ ಬೇಕಾದಂಥ ಶೌಚಾಲಯ, ಕುಡಿಯಲಿಕ್ಕೆ ನೀರು, ಬೇಸಿಕ್ಕಾಗಿ ಏನು ಮಾಡಿಕೊಡ್ಬೇಕನ್ನೋಂಥ ಒಂದು ರಿಪೋರ್ಟು ರೆಡಿ ಮಾಡ್ಕೊಂಡು ತೋಮ ಅಂತ ಹೇಳಿದ್ರೆ ಒಂದು ವಾರದ ಒಳಗಡೆ ಈ ಶಾಲೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಅಲ್ಲ, ಅದ್ರ ಬಗ್ಗೆ ಇನ್ನು ನಮ್ಮ ಅಪರ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಪಿ ಡಬ್ಲ್ಯೂ ಡಿ ಬೇರೆ ಬೇರೆ ಎಲ್ಲರೂ ಕೂಡ ಒಂದು ಮಾಹಿತಿ ಕೊಡಬೇಕು, ಯಾಕಂದರೆ ನಮಗೇನದು ಏನಿದೆ ಅಂತೇಳಿ ನಮಗೆ ಪೂರ್ಣ ಮಾಹಿತಿ ಗೊತ್ತಿಲ್ಲ. ಒಂದು ರಿಪೋರ್ಟ್ ಬಂದ ನಂತರ ನಾನು ಅಂತಿಮವಾದಂಥ ತೀರ್ಮಾನವನ್ನು ನಾನು ತೊಗೊತೀನಿ. ನನ್ನ ಹೆಸರು ಪುಷ್ಪ ಅಂತ, ದೈಹಿಕ ಶಿಕ್ಷಕಿಯಾಗಿ 18 ವರ್ಷಗಳಿಂದ ಸತತವಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ MPA ಮತ್ತು MPhil. ನಾನು ಈ ಶಾಲೆಯಲ್ಲಿ ಬಂದಾಗಿನಿಂದಲೂ ಈ ಶಾಲೆ ಹಳೆ ಮಾನ್ಯುಮೆಂಟ್ ಬಿಲ್ಡಿಂಗ್ ಆಗಿ ಉಳಿದಿದೆ. ಇಲ್ಲಿ ನಮ್ಮ ಮಕ್ಕಳಿಗೆ ಯಾವುದೇ ಸೌಕರ್ಯ ಇಲ್ಲ. ತರಗತಿ ಮಾಡೋಕ್ಕಾಗಲಿ ಅಥವಾ ಆಟ ಆಡೋದಕ್ಕಾಗಲಿ, ಶೌಚಾಲಯದ ವ್ಯವಸ್ಥೆ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಯಾವುದೇ ಇಲ್ಲ. ಅದೇ ರೀತಿ ತರಗತಿಗಳು ಹಾಗೆ ನಡೀತಾ ಇದೆ. ಈಗ ನಾವು ಇವತ್ತಿನ ದಿನ ನಮ್ಮ ಶಾಲೆಗೆ ಸಚಿವರು ಭೇಟಿ ನೀಡಿದಾಗ ಈ ಬಿಲ್ಡಿಂಗ್ ಈ ತರಗತಿಗಳನ್ನು ಹಾಗೆ ಅಂದರೆ ಮಾನ್ಯುಮೆಂಟ್ ಡಿಪಾರ್ಟ್ಮೆಂಟಿಗೆ ಸೇರಿರೋದ್ರಿಂದ ಇದನ್ನು ಹಾಗೆ ಉಳಿಸ್ಕೊಂಡು ಮುಂದೆ ಹೊಸ ಬಿಲ್ಡಿಂಗ್ಗಳನ್ನು ಮಾಡಿಕೊಡ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯನ್ನು ನಾವು ಆ ಭರವಸೆಯಲ್ಲಿ ನಿರೀಕ್ಷೆಯಲ್ಲಿದ್ದೀವಿ. ನಮ್ಮ ಶಾಲೆಯಲ್ಲಿ 9 ಮತ್ತು 10 ತರಗತಿ ವಿದ್ಯಾರ್ಥಿಗಳು ಓದ್ತಾ ಇರೋದ್ರಿಂದ, ಹಾಸ್ಟೆಲ್ ಪಕ್ಕದಲ್ಲೇ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಇದೆ ನಮ್ಮ ಶಾಲೆಗೆ. ಆಮೇಲೆ ನಮ್ಮ ಶಾಲೆ ತುಂಬ ಪ್ರಗತಿಪರದಲ್ಲಿ ಅಂದರೆ ನಮ್ಮ ರಿಸಲ್ಟ್ ಕೂಡ ಚೆನ್ನಾಗಿದೆ. ಪ್ರತಿಯೊಂದು ವಿಭಾಗದಲ್ಲಿಯೂ ನಮ್ಮ ಮಕ್ಕಳು ಮುಂದಿದ್ದಾರೆ. 206 9 ಮತ್ತು 10 ತರಗತಿ ವಿದ್ಯಾರ್ಥಿಗಳು 206 ಮಕ್ಕಳಿದ್ದಾರೆ. 4 ಸೆಕ್ಷನ್ಗಳಿದ್ದಾವೆ, 10 ತರಗತಿ 2 ಸೆಕ್ಷನ್ಗಳು ಮತ್ತು 9 ತರಗತಿ 2 ಸೆಕ್ಷನ್ಗಳು. ಸೊ 4 ಸೆಕ್ಷನ್. ನಮ್ಮ ಮಕ್ಕಳಿಗೆ ನಮ್ಮ ಕೋಣೆಗಳು ನಮ್ಮ ಮೊದಲನೇದಾಗಿ ಆದ್ಯತೆ ಕೊಟ್ಟಿರೋದು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಬೆಳಕು ಮತ್ತು ಗಾಳಿ ಇರ್ತಕ್ಕಂಥ ಕೋಣೆಗಳು ಮತ್ತು ಶಾಲೆಯ ಮೈದಾನ, ಆಟ ಆಡೋದಕ್ಕೆ ಮೈದಾನವನ್ನು ನಾವು ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಮತ್ತು ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರಿಗೆ ಸಪ್ರೇಟ್ ಆದ ಶೌಚಾಲಯ, ಅದನ್ನು ನಾವು ಅವ್ರ ಮುಂದೆ ಬೇಡಿಕೆ ಇಟ್ಟಿದ್ದೀವಿ ಸರ್. ನಮ್ಮಲ್ಲಿ 8 ಜನ 6 ಮಹಿಳೆಯರಿದ್ದೀವಿ, 2 ಪುರುಷ ಶಿಕ್ಷಕರಿದ್ದಾರೆ, ಅದರಲ್ಲಿ 1 ಸಂಗೀತ ಮಾಸ್ಟರ್ ಇದ್ದಾರೆ, ಇನ್ನು ಉಳಿದವರೆಲ್ಲ ವಿಷಯ ಶಿಕ್ಷಕರಿದ್ದಾರೆ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.